ಓಕೆ, ನಿಮ್ಮ ಸಿನಿ ಕೆರಿಯರಿಗೆ ಬರೋದಾದ್ರೆ ರಿಷಭ ಪ್ರಿಯಾ ಫಸ್ಟ್ ಮಾಡಿದ್ದು ನೀವು, ಆದ ಶಾರ್ಟ್ ಮೂವಿ, ಅದಾದ್ಮೇಲೆ ಲಾ ಸಿನಿಮಾದಲ್ಲಿ ಮಾಡ್ತೀರಾ, ಎಲ್ರಿಗೂ ರಾಗಿಣಿ ಅವರು ಇಷ್ಟು ಚೆನ್ನಾಗಿ ಕಾಣಿಸ್ತಾರ, ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರ ಅನ್ನೋ ಫೀಲ್ ಕೊಟ್ಟಿದ್ದೀರಾ ನೀವು. ಅದಾದ್ಮೇಲೆ ನೆಕ್ಸ್ಟ್ ಸಿನಿಮಾಗೆ ಜಾಸ್ತಿ ಗಮನ ಕೊಡ್ಲಿಲ್ಲ ನೀವು, ಯಾಕೆ? ನಾನು ಗಮನ ಅಂತೂ ಇಲ್ಲ. ನಾನು ಫಸ್ಟ್ ಟೈಮ್ ನಾನು ಲಾ ಮಾಡ್ಬೇಕಂದ್ರೆ ನಾನು ಪ್ಲ್ಯಾನ್ ಮಾಡಿರಲಿಲ್ಲ. ರಿಷಭ ಪ್ರಿಯಾನೂ ಆ್ಯಕ್ಚುಲಿ ಇಟ್ ವಾಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಮಯೂರ ವಾಸ್ ಅ ಫ್ರೆಂಡ್, ಸೊ ಅವ್ರು ಬಂದ್ಬಿಟ್ಟು ಇಲ್ಲ ಒಂದು ಟ್ರೈ ಮಾಡೋಣ ಅಂತ ಅದಕ್ಕೆ ನಾನು ಮಾಡಿದ್ದು. ಆ್ಯಂಡ್ ನಾನು ಮಾಡ್ಲಿಂಗ್ ಅದಕ್ಕಿಂತ ಮುಂಚೆ ತುಂಬ ವರ್ಷ ಮಾಡಿದ್ದೆ. ಸೊ ಐ ಸೆಡ್ ಲೆಟ್ ಇಟ್ ಗಿವ್ ಇಟ್ ಒನ್ ಶಾಟ್, ಕೊಡೋಣ ನೋಡೋಣ ಹಿಂಗೆ ಅನ್ಸುತ್ತೆ ಅಂತ. ಬಟ್ ರಿಷಭ ಪ್ರಿಯಾ ಆದಮೇಲೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. ಐ ಸೆಡ್ ನಾಟ್ ಬ್ಯಾಡ್. ಬಟ್ ನನಗೆ ಮುಂಚೆಯಿಂದನೇ ಡಾನ್ಸ್ ಇಸ್ ಮೈ ಫಸ್ಟ್ ಪ್ರಯಾರಿಟಿ. ಅದು ಡಾನ್ಸ್ ಸ್ಟಾಪ್ ಆಗಿಬಿಟ್ರೆ ನಾನು ಆ್ಯಕ್ಟಿಂಗು ಮಾಡೋಕ್ಕಾಗಲ್ಲ. ನನಗೆ ಯಾವಾಗಲೂ ಬ್ಯಾಕ್ಗ್ರೌಂಡಲ್ಲಿ ಡಾನ್ಸ್ ನಡೀತಾ, ಈದರ್ ಕ್ಲಾಸಸ್ ನಾನು ಹೇಳ್ಕೊಡ್ತಾ ಇರಬೇಕು ಇಲ್ಲಾಂದರೆ ನಾನು ಕಲಿತಾ ಇರಬೇಕು. ಅದು ಮಾಡ್ತಾ ಇದ್ರೆ ನಾನು ಏನು ಬೇಕಾದರೂ ಮಾಡ್ಬೋದು. ಆ್ಯಂಡ್ ಲಾ ಮಾಡುವಾಗ್ಲೂ ನನ್ನ ಫಸ್ಟ್ ಟೈಮ್ ನನಗೆ ಇನ್ನೂ ನೆನಪಿದೆ, ನನ್ನ ಕಿಚನಲ್ಲಿದ್ದೆ. ರಘು ಸಮರ್ಥ್ ಅವ್ರು ಬಂದ್ಬಿಟ್ಟು ಯೂಶ್ವಲ್ ಆಗಿ ಸ್ಕ್ರಿಪ್ಟ್ ಹೇಳ್ ಐ ಮೀನ್ ಇದು ನರೇಟ್ ಮಾಡೋಕ್ಕೆ ಬರೀ ಪ್ರಜ್ವಲ್ ಅವ್ರಿಗೆ ಬರೋದು ಇಲ್ಲಾಂದರೆ ಪ್ರಣಾಮ್ ಅಪ್ಪಗೆ. ಫಸ್ಟ್ ಟೈಮ್ ನಾನು ಕಾಫಿ ಕೊಡೋಕ್ಕೆ ಹೋದೆ, ಆ್ಯಂಡ್ ದೆನ್ ಪ್ರಜ್ವಲ್ ಇಸ್ ಲೈಕ್ ಈ ಸದ ಈ ಸ್ಕ್ರಿಪ್ಟ್ ನನಗಲ್ಲ ನಿನಗಂತ ಬಂದಿದ್ದು. ನಾನು ಹ್ಯಾ ಆ ಥರನೂ ಜನ ಯೋಚನೆ ಮಾಡ್ತೀನಿ, ಯಾಕಂದರೆ ನನಗೆ ಅದು ಪ್ಲ್ಯಾನೇ ಇರಲಿಲ್ಲ. ಸೊ ಇವತ್ತು ನಾನು ಹೇಳ್ತೀನಿ, ದ್ಯಾಟ್ ವಾಸ್ ಸಚ್ ಅ ಗುಡ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಅಂದರೆ ಇಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡೋದು, ಅದ್ರ ಜೊತೆ ಆ ಕೋರ್ಟ್ ಸೀನ್ಸಲ್ಲಿ ಎಷ್ಟು ಕಷ್ಟ ಆಯ್ತಂದರೆ ಎಲ್ಲ ಸೀನಿಯರ್ ಆ್ಯಕ್ಟರ್ಸ್ ಅವಿನಾಶ್ ಅಂಕಲ್ ಇದ್ರು, ಮತ್ತು ಚಂದ್ರು ಅಂಕಲು, ಮತ್ತು ಎಷ್ಟು ಜನ ಸೀನಿಯರ್ಸ್ ಮಧ್ಯೆ ಬರೀ ನಾನು. ಆ್ಯಂಡ್ ದಿಸ್ ಫಿಲ್ಮ್ ಹ್ಯಾಡ್ ನೋ ಹೀರೋ. ಹೌದು, ಅದು ಇನ್ನೂ ಒಂದು ಸ್ವಲ್ಪ ಪ್ರೆಷರ್ ಆಗಿತ್ತು. ಬಟ್ ಇಟ್ ವಾಸ್ ಸಚ್ ಅ ಗುಡ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಅಪ್ಪು ಅಣ್ಣ ನನ್ನ ಮೇಲೆ ಆ ನಂಬಿಕೆ ಇಟ್ಕೊಂಡು ಮಾಡಿದ್ರು, ಅದು ವಾಸ್ ಲೈಕ್ ಫ್ಯಾಮಿಲಿ. ಅಂದರೆ ಮುಂಚೆ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಅಂತ ಕನ್ಫರ್ಮ್ ಆಗಿರಲಿಲ್ಲ ನಾನು, ಐ ಮೀನ್ ನಾನು ಆಕ್ಸೆಪ್ಟ್ ಮಾಡಿರುವಾಗ. ಬಟ್ ಅದಾದಮೇಲೆ ಐ ನ್ಯೂ ದಟ್ ದೇರ್ ಇಸ್ ಒನ್ ಕಾನ್ಫಿಡೆನ್ಸ್ ಬಂತು ನನಗೆ. ಸೊ ಇವಾಗಲೂ ನಾನು ಹೇಳ್ತೀನಿ, ನಾನು ಇನ್ನೂ ಒಳ್ಳೆಯ ಸ್ಕ್ರಿಪ್ಟ್ ಬಂದರೆ 100% ಮಾಡ್ತೀನಿ. ಬಟ್ ನಾನು ಮಾಡಲೇಬೇಕು ಅಂತ ಏನಿಲ್ಲ. ಓಕೆ, ಆಗಿನ ಕಾಲದಿಂದಲೂ ಕೂಡ ಅಣ್ಣ ಅವರ ಬ್ಯಾನರ್ ಅಂತಂದ್ರೆ ಎಲ್ರಿಗೂ ಅದನ್ನ ನಾವು ಅವ್ರ ಬ್ಯಾನರ್ ಅಲ್ಲಿ ಮಾಡ್ಬೇಕು ಅನ್ನೋ ಆಸೆ. ಈಗ ಪಿ ಆರ್ ಕೆ ಪ್ರೊಡಕ್ಷನ್ ಕೂಡ ಅಷ್ಟೇ ಇದೆ, ಆ ಬ್ಯಾನರ್ ಅಲ್ಲಿ ಸಿಕ್ಕಿದ್ರೆ ನಮ್ಮ ಅದೃಷ್ಟ ಅಂತಲೇ ಅನ್ಕೊಳ್ಳೋದು. ಸೊ ನಿಮಗೆ ಫಸ್ಟ್ ಅಂದ್ರೆ ರಿಷಭ ಪ್ರಿಯಾ ಆದ್ಮೇಲೆ ನೆಕ್ಸ್ಟ್ ಸಿನಿಮಾನೇ ಪಿ ಆರ್ ಕೆ ಪ್ರೊಡಕ್ಷನ್ ಅಲ್ಲಿ ಸಿಕ್ಕಿದ್ದು, ಯಾವ ರೀತಿ ಅದು ಆಫರ್ ಬಂದಿದ್ದು? ಬರೀ ರಘು ಅವ್ರು ಬಂದ್ಬಿಟ್ಟು ಈ ಸ್ಕ್ರಿಪ್ಟ್ ಹೇಳಿದ್ರೆ ನನಗೆ ಆ ಒಂದು ಚಾಲೆಂಜ್ ಏನಿತ್ತಂದ್ರೆ ಇದರಲ್ಲಿ ಹೀರೋ ಇಲ್ಲ, ಇದ್ರೆ ಈ ಸ್ಕ್ರಿಪ್ಟು ಆ್ಯಂಡ್ ನಾನು. ಆ್ಯಂಡ್ ಅದರಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ ಎಷ್ಟು ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ. ಆ್ಯಂಡ್ ನನ್ನ ಕಲೆ ಆ ಒಂದು ನನ್ನ ಡಾನ್ಸಲ್ಲಿ ನನ್ನ ಕಥಕ್ಕಲ್ಲಿ ಏನು ಯೂಸ್ ಮಾಡ್ತೀನೋ ಇಲ್ಲಿ ನಾನು ಆ ಒಂದು ಅವಕಾಶ ಸಿಕ್ಕಿತ್ತು ನನಗೆ. ಸೊ ಇಟ್ ವಾಸ್ ಬ್ಯೂಟಿಫುಲ್. ನನ್ನ ಫಸ್ಟ್ ಟೈಮ್ ಐ ಸ್ಟಿಲ್ ರಿಮೆಂಬರ್ ಅಶ್ವಿನಿ ಅಕ್ಕ ಮತ್ತು ಅಪ್ಪಣ್ಣನ ಹೋಗಿ ಮೀಟ್ ಮಾಡಿರುವಾಗ್ಲೂ, ನಾ ಫಸ್ಟ್ ಟೈಮ್ ಪಿಕ್ಚರ್ ನೋಡುವಾಗ್ಲೂ ಹಿ ವಾಸ್ ಸೋ ಪ್ರೌಡ್. ಆ್ಯಂಡ್ ಅಪ್ಪಣ್ಣದ ಬೆಸ್ಟ್ ಫೀಚರ್ ಈಸ್ ಈಸ್ ಅ ಪೀಪಲ್ಸ್ ಮ್ಯಾನ್. ಅಂದರೆ ಯೂಶ್ವಲ್ ಆಗಿ ಇವಾಗ ಪ್ರೊಡ್ಯೂಸರ್ ಇದ್ರೂ ಡಿರೆಕ್ಟರ್ ಕಡೆಯಿಂದ ಒಂದು ಮೆಸೇಜ್ ಹೇಳ್ಬೋದು, ಇಲ್ಲಾಂದರೆ ಅವ್ರ ಕಡೆಯಿಂದ ಏನಿದೆಯೋ ಹೇಳ್ಬೋದು. ಬಟ್ ಅಪ್ಪನ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿದ್ರು ನನಗೆ, ಫೋನ್ ಮಾಡಿಬಿಟ್ಟು 100% ಫ್ಯೂಚರಲ್ಲೂ ವರ್ಕ್ ಮಾಡೋಣ, ಯಾಕಂದರೆ ಈ ಒಂದು ಪರ್ಫಾರ್ಮೆನ್ಸ್ ನೀನು ಮಾಡಿರೋದು ಇಟ್ಸ್ ನಾಟ್ ಲೈಕ್ ಯುವರ್ ಡೆಬ್ಯೂ ಪರ್ಫಾರ್ಮೆನ್ಸ್ ಅಂತ. ಆ್ಯಂಡ್ ದೋಸ್ ವರ್ಡ್ಸ್ ನಾನು ಇನ್ನೂ ಮೆಸೇಜಲ್ಲಿ ಹಾಗೆ ಸೇವ್ ಮಾಡಿದ್ದೀನಿ, ಬಿಕಾಸ್ ಈ ಸಚ್ ಅ ಪೀಪಲ್ಸ್ ಮ್ಯಾನ್ ಅಲ್ಲ. ಅಂದರೆ ನಾವೆಲ್ಲ ಮಿಸ್ ಮಾಡ್ತೀವಿ. ಆ್ಯಂಡ್ ಈ ಥರ ಒಂದು ಅವಕಾಶ ಸಿಕ್ಕಿದೆ ನಮಗೆ, ಇಟ್ ಇಸ್ ಲೈಕ್. ಆ್ಯಂಡ್ ನನ್ನ ಪಿಕ್ಚರ್ ವಾಸ್ ದ ಫಸ್ಟ್ ಒನ್ ಓ ಟಿ ಟಿ ಪ್ಲಾಟ್ಫಾರ್ಮಿಗೆ ಬರೋಕ್ಕೆ, ಲಾ ವಾಸ್ ದ ಫಸ್ಟ್ ಕನ್ನಡ ಮೂವಿ. ಸೊ ಇಟ್ ವಾಸ್ ಅ ಲಾಟ್ ಟುಗೆದರ್ ಆ್ಯಂಡ್ ನನಗೆ ಐ ಆಮ್ ಆಲ್ವೇಸ್ ಬ್ಲೆಸ್ಡ್ ಅಂತ ಹೇಳ್ತೀನಿ. ಅಪ್ಪು ಸರ್ ಹೇಳಿದ್ರು ನೆಕ್ಸ್ಟ್ ಸಿನಿಮಾ ಮತ್ತೆ ಮಾಡೋಣ ಅಂತ, ಅವ್ರ ಜೊತೆನೇ ಏನಾದರೂ ಮಾಡೋ ಪ್ಲಾನ್ ಇತ್ತಾ? ಇರಲಿಲ್ಲ ಇನ್ನು ಅದೇ. ಬಟ್ 100% ಇದ್ದಿದ್ರೆ ಯಾರು ಬೇಡ ಅಂತ ಹೇಳಕ್ಕೆ, ಅಂದರೆ ಇಟ್ ವಿ ಆರ್ ವೇಟಿಂಗ್ ಫಾರ್ ದಟ್ ಆಪರ್ಚುನಿಟಿ. ಆ್ಯಂಡ್ ನನಗೆ ಎಷ್ಟು ಖುಷಿ ಆಗುತ್ತೆ ಇವಾಗ ಅಶ್ವಿನಿ ಅಕ್ಕ ಸ್ಟಿಲ್ ಕ್ಯಾರಿಂಗ್ ಇಟ್ ಫಾರ್ವರ್ಡ್. ಅಂದರೆ ಅವ್ರು ಆ್ಯಕ್ಚುಲಿ ನಮಗೆ ಒಂದು ಐಡಿಯಲ್ ಕಪಲ್ ಥರ. ನಾವು ನಮ್ಮ ಫ್ರೆಂಡ್ ಗ್ರೂಪಲ್ಲೂ ಹೇಳ್ತಾ ಇರ್ತೀವಿ, ಅವರಿಬ್ರು ಮುಂಚೆನೂ ಎಷ್ಟು ಫ್ರೆಂಡ್ಸ್ ಥರ ಇದ್ರು. ಆ್ಯಂಡ್ ಐ ಆಮ್ ಜಸ್ಟ್ ಕೀಪಿಂಗ್ ಫಿಂಗರ್ಸ್ ಕ್ರಾಸ್ಡ್ ಇನ್ನೂ ಅವ್ರು ಅಟ್ಲೀಸ್ಟ್ ಪಿ ಆರ್ ಕೆ ಪ್ರೊಡಕ್ಷನ್ ಜೊತೆ ಇನ್ನೂ ನಾವು ಅಸೋಸಿಯೇಷನ್ ಇನ್ನೂ ಇರ್ಬೋದು ಅಂತ. ಎಲ್ಲೋ ಒಂದು ಮೂಲೆಯಲ್ಲಿ ಅನ್ಸಿರುತ್ತಲ್ಲ, ಈಗ ಅವ್ರು ಇದ್ದಿದ್ರೆ ನಾವು ನೆಕ್ಸ್ಟ್ ಸಿನಿಮಾ, ಅವ್ರು ಇಲ್ಲ ಅನ್ನೋದು ನಾವು ಯಾವತ್ತೂ ಅಂದ್ಕೊಳ್ಳೋಕ್ಕಾಗಲಿಲ್ಲ. ಅವ್ರ ಜೊತೆ ಸಿನಿಮಾ ಮಾಡ್ತೀವಿ ಮಾಡ್ತೀವಿ ಅಂತಲೇ ಅಂದ್ಕೊಂಡಿದ್ರಿ, ಯಾಕಂದರೆ ಲಾ ಸಿನಿಮಾ ಗೆದ್ದಾದ್ಮೇಲೆ ನೆಕ್ಸ್ಟ್ ಸಿನಿಮಾ ಖಂಡಿತ ನಾವು ಅಪ್ಪು ಸರ್ ಜೊತೆ ಮಾಡ್ತೀವಿ ಅನ್ನೋದೇ ಆಸೆಯಿಂದ ಇದ್ದಿದ್ದು. ಸಡನ್ ಅವ್ರು ಇಲ್ಲ ಅಂತ ಅಂದಾಗ ನಿಮಗೆ ಆ ಆಸೆಗಳೆಲ್ಲ ಹೇಗೆ ಅನ್ನಿಸ್ತು? ನನಗೆ ಇನ್ನೂ ನಂಬಕ್ಕಾಗ್ತಿಲ್ಲ. ಅಂದರೆ ಇನ್ನೂ ಅದು ಮೊನ್ನೆನೂ ನಾವು ಈ ಯಾವುದೋ ಹಾಡು ನೋಡ್ತಾ ಇದ್ವಿ, ಆ್ಯಂಡ್ ನಾನು ಹಿಂಗೆ ಅನಿಸ್ತಾ ಇದೆ, ಇಲ್ಲಾಂದರೆ ಬೇರೆ ಏನೋ ಔಟ್ಡೋರ್ ಲೊಕೇಶನ್ಗೆ ಹೋಗಿ ಶೂಟಿಂಗ್ ಮಾಡ್ಬಿಟ್ಟು ಬರ್ತಾ ಇದ್ದಾರೆ ಅಂತ ಇನ್ನೂ ಅನಿಸ್ತಾ ಇದೆ. ಐ ಡೋಂಟ್ ನೋ, ಅದು ಸಿಂಕ್ ಆಗೋಕ್ಕೆ ಇನ್ನೂ ತುಂಬ ಟೈಮ್ ಆಗುತ್ತೆ ನನಗೆ. ಬದುಕಿದ್ದಾಗ ನಾವೆಲ್ಲರೂ ನೋಡ್ತಾ ಇದ್ದಿದ್ದ ಸಿನಿಮಾಗಳ ರೀತಿನೇ ಬೇರೆ, ಅವ್ರಿಗೆ ಇಲ್ಲ ಅಂತ ಸಿನಿಮಾ ನೋಡಬೇಕಾದ್ರೆ ನಮಗೆ ಹೆಂಗಾಗುತ್ತೆ ಅಂದರೆ
ಇಂಥ ಒಬ್ಬ ನಟನ ನಾವು ಕಳ್ಕೊಂಡಿದ್ದು ಅನ್ನೋ ಬೇಸರ ಬರುತ್ತೆ. ನೆಕ್ಸ್ಟ್ ಮತ್ತೆ ಇವರು ನಮಗೆ ಸಿಗಲ್ವಲ್ಲ ಅನ್ನೋದು ಅದೆಷ್ಟು ದುಃಖ ಆಗುತ್ತಲ್ಲ. ದುಃಖ ಆಗುತ್ತೆ ಮತ್ತೆ ಎಷ್ಟು ಅಂದ್ರೆ ನಮ್ ದೇವ್ರನ್ನ ಇವಾಗ ಪ್ರಶ್ನೆ ಅಂದ್ರೆ ಹಿಂಗು ಮಾಡಕ್ಕಾಗತ್ತ ನೀವು ಅಂತ ನಾನು ಎಷ್ಟು ಸತಿ ದೇವ್ರನ್ನ ಹಂಗೆ ಕೇಳ್ತೀನಿ, ಏನಕ್ಕೆ ಮಾಡಿದ್ರಿ ಅದು ರೀಸನ್ನೇ ಗೊತ್ತು. ಎಷ್ಟು ಫಿಟ್ ಆಗಿದ್ರು ಎಲ್ಲ ಇದ್ರು, ಬಟ್ ಏನ್ ಗೊತ್ತಾ ಅವ್ರ ಒಂದು ವೈಬು ಅವ್ರ ಒಂದು ಎನರ್ಜಿ. ಇನ್ನು ಯಾರ ಹತ್ರನೂ ಬೇಕಂದ್ರೆ ಮಾತಾಡಿ ಅವ್ರು ಬರೀ ಪಿಕ್ಚರ್ ಬಗ್ಗೆ ಮಾತಾಡಲ್ಲ, ಅವರು ಒಂದು ಮನುಷ್ಯರಾಗಿ ಎಷ್ಟು ಎಲ್ಲರ ಹತ್ರ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು. ಐ ಥಿಂಕ್ ದೋಸ್ ಆರ್ ದ ಎನರ್ಜಿ ಇನ್ ದಟ್ ವೈಬ್ ದಟ್ ಸ್ಟಿಲ್ ಕಂಟಿನ್ಯೂಸ್. ನಾನು ಇದೊಂದು ಕ್ವಶನ್ ಕೇಳಲೇಬೇಕು, ಅಪ್ಪು ಸರ್ ಅಂತಂದ್ರೆ ಬರೀ ಸ್ಯಾಂಡಲ್ವುಡ್ಡು ಅಥವಾ ಚಿತ್ರರಂಗಕ್ಕಷ್ಟೇ ಸೀಮಿತ ಅಲ್ಲ, ಅವ್ರ ಹೊರ ಜಗತ್ತಿಗೂ ಕೂಡ ಅಷ್ಟೇ ಕ್ಲೋಸ್ ಆಗಿದ್ರು, ಅಷ್ಟೇ ಮನುಷ್ಯತ್ವ ಜಾಸ್ತಿ ಇತ್ತು ಅವರಲ್ಲಿ. ಸೊ ನೀವು ಲಾಸ್ಟ್ ಸಿನಿಮಾ ಮಾಡ್ಬೇಕಾದ್ರೆ ಅವ್ರ ಮಧ್ಯೆ ಬಾಂಡಿಂಗು ಅವ್ರ ನಿಮ್ಮ ಜೊತೆ ನಡ್ಕೊಳ್ತಾ ಇದ್ದಿದ್ದು ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೋದು? ಅದೇ ಹೇಳಿದೆ, ಫಸ್ಟ್ ಅವ್ರು ಬಂದಿದ್ದು ನಾವು ಇದು ಕ್ಲಾಪ್ ಮಾಡಕ್ಕೆ, ನಾವು ಫಸ್ಟ್ ಸೀನ್ ಮಾಡಿರುವಾಗ ಚಾಮುಂಡಿ ದೇವಸ್ಥಾನಕ್ಕೆ ಹೋಗಿದ್ವಿ ನಾವು. ಅಂಡ್ ನನಗೆ ಅವಾಗ ಅನಿಸ್ತು, ಯೂಶ್ವಲ್ ಆಗಿ ಇವಾಗ ಬರೀ ಕ್ಲಾಪ್ ಮಾಡಕ್ ಬಂದ್ರೆ ನಮ್ಗೆ ಎಷ್ಟು ಕ್ರೌಡ್ ಇರ್ತಾರೆ, ಅಂಡ್ ದಟ್ ವಾಸ್ ಮೈ ಡೆಬ್ಯೂ. ಸೊ ನಾನು ಸರಿ ಏನು ಇರಲ್ಲ, ಐ ಮೀನ್ ಓಕೆ ಆಗಿರತ್ತೆ ಅಂತ ಕ್ಯಾರವನ್ ಇಂದ ಆಚೆ ಬಂದ ತಕ್ಷಣ ಆ ಕ್ರೌಡ್ ನೋಡ್ಬಿಟ್ಟು ಅಂದ್ರೆ ಅಷ್ಟು ಪ್ರೀತಿ ಅಪ್ಪಣ್ಣ. ನಾ ಒಂದ್ಸತಿ ನೋಡಕ್ಕಾದ್ರು ಎಷ್ಟು ಜನ ಬಂದಿದ್ರು, ಅಂಡ್ ಅಲ್ಲೂ ಆ ಕನೆಕ್ಷನ್, ಅದೇ ನಾನು ಹೇಳ್ತಾ ಇದ್ದೀನಿ, ಬಂದ್ಬಿಟ್ಟು ಕ್ಲಾಪ್ ಮಾಡಿ ನನಗೆ ಆಲ್ ದಿ ಬೆಸ್ಟ್ ಅಂತ ವಿಶ್ ಮಾಡಿ. ಹಿ ಈಸ್ ನೆವರ್ ಲೈಕ್ ಅ ಪ್ರೊಡ್ಯೂಸರ್ ಅಂದ್ರೆ ಅಪ್ಪ ಅಮ್ಮ ಜೊತೆನು ನಮ್ಮ ಫ್ಯಾಮಿಲಿ ಜೊತೆನು ಹಿ ಈಸ್ ಆಲ್ವೇಸ್ ಲೈಕ್ ಅಯ್ಯೋ ಆರ್ ಬಿಗ್ ಬ್ರದರ್ ಅಂತ. ಅಂಡ್ ನನ್ ನೆನಪಿದೆ ನಾವು ಕೋರ್ಟ್ ಸೀನ್ಸ್ ಮಾಡುವಾಗ ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ರು ಅವರು, ಅಂಡ್ ಅವಾಗ ನನ್ಗೆ ಎಷ್ಟು ನರ್ವಸ್ ಆಗಿದೆ ನಾನು ಅಂದ್ರೆ ಅವ್ರ ಮುಂದೆ ಇದು ಮಾಡ್ಬೇಕು ಅಂತ. ಬಟ್ ಅವ್ರ ಮಾನಿಟರ್ ನೋಡ್ಬಿಟ್ಟು ಸೀನ್ಸು ನೋಡ್ಬಿಟ್ಟು ಈಸ್ ಲೈಕ್ ನಾಟ್ ಬ್ಯಾಡ್, ನೀನ್ ಫಸ್ಟ್ ಟೈಮಿಗೆ ಇಷ್ಟು ಚೆನ್ನಾಗಿ ಮಾಡ್ತಿದ್ಯಾ ಅಂತ ಆ ಎನ್ಕರೇಜಿಂಗ್ ಆ ಸಪೋರ್ಟು ಎಲ್ಲರ ಜೊತೆನೂ ಹಂಗೆ ಇದೆ. ಅದೇ ಈಗ ನೆಕ್ಸ್ಟ್ ನೀವು ಸಿನಿಮಾ ಅವಕಾಶ ಬಂದ್ರೆ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ, ಯಾವ ರೀತಿ ಪಾತ್ರ ಬೇಕು ಅಂತ ನಿರೀಕ್ಷೆ ಮಾಡ್ತೀರಾ? ನನಗೆ ನನ್ನ ಕಥಕ್ ಇಲ್ಲಾಂದ್ರೆ ಈ ಡ್ರಾಮಾ ಇಂದ ಕಥಕ್ ಅಂದ್ರೇನೆ ಸ್ಟೋರಿ ಟೆಲ್ಲಿಂಗ್ ಅಂತ. ಸೊ ಅದನ್ನ ಎಲ್ಲಾದ್ರೂ ಯೂಸ್ ಮಾಡ್ಬೋದು ಅಂದ್ರೆ ಐ ವುಡ್ ಲೈಕ್ ಟು ಪ್ಲೇ ಸಮಥಿಂಗ್ ಲೈಕ್ ಈ ಬಾಹುಬಲಿದು ಸೀಕ್ ನೋ ಪ್ರೀಕ್ವಲ್ ಅಂದ್ರೆ ಇವ್ರ ಕ್ಯಾರೆಕ್ಟರ್ಸ್ ಹೆಂಗ್ ಸ್ಟಾರ್ಟ್ ಆಯ್ತು ಆ ತರ ಒಂದು ಗೆಟಪ್ ಅಲ್ಲಿ. ಇಲ್ಲಾಂದ್ರೆ ಯಾಕಂದ್ರೆ ಅಲ್ಲಿ ನನ್ನ ಕಥಕ್ದು ನಾನು ಏನೇನು ಕಲ್ತಿದ್ದೀನೋ ಅಲ್ಲಿ ಕ್ಯಾಮ್ರಾ ಮುಂದೆ ಯೂಸ್ ಮಾಡ್ಬೋದು, ನನ್ನ ಡಾನ್ಸ್ ಯೂಸ್ ಮಾಡ್ಬೋದು, ಆ ತರ ಒಂದು ಹಿಸ್ಟಾರಿಕ್ ಕ್ಯಾರೆಕ್ಟರ್ ಇದ್ರೆ ನನಗೆ. ಆಕ್ಚುಲಿ ಸ್ಕ್ರಿಪ್ಟ್ ತುಂಬ ಇಂಪಾರ್ಟೆಂಟ್ ನನಗೆ. ಇಲ್ಲ ಯಾವ ಹೀರೋ ಈ ಪ್ರಾಜೆಕ್ಟ್ ಅಲ್ಲಿ ಯಾರು ಹೀರೋ ಆಗಿ ಮಾಡ್ತಾರೆ ಎಷ್ಟು ಸಾಂಗ್ಸ್ ಇರುತ್ತೆ ಇಲ್ಲಾಂದ್ರೆ ಹಿಂಗ್ ರೊಮ್ಯಾನ್ಸ್ ಮಾಡಿ ಅದು ಅಲ್ಲ ನನಗೆ. ನನಗೆ ನನ್ನ ಪರ್ಫಾರ್ಮೆನ್ಸ್ ತೋರ್ಸೋಕ್ಕೆ ಏನಾದರೂ ಅವಕಾಶ ಸಿಕ್ಕಿದ್ರೆ 100% ಮಾಡ್ತೀನಿ. ನನಗೆ ಬರೀ ತರೆ ಮೇಲೆ ನಾನು ಕಾಣಿಸ್ಲೇಬೇಕು ಅಂತ ಆದಿಲ್ಲ, ಅದಕ್ಕೆ ನನ್ನ ಡಾನ್ಸ್ ಇದೆ. ಈ ಯೋಗ ಈ ಡ್ಯಾನ್ಸು ಇದರಿಂದ ಅವ್ರೇನಾದರೂ ಅವ್ರ ಆರೋಗ್ಯವನ್ನು ಕಾಪಾಡ್ಕೊಬೇಕು ಅನ್ನೋದಾದ್ರೆ ನೀವು ಸಲಹೆ ಕೊಡ್ಬೋದು? ನಾನು ಎಲ್ಲರಿಗೂ ಒಂದೇ ಹೇಳೋದು, ನಾನು ಮೊನ್ನೆ ಆ್ಯಕ್ಚುಲಿ ಒಂದು ಟೆಡೆಕ್ಸ್ ಟಾಕು ಕೊಟ್ಟಿದ್ದೆ ಅದರಲ್ಲಿ ಹೇಳಿದ್ದೀನಿ, ಫಿಟ್ನೆಸ್ ಅಂದ್ರೇ ಯಾವಾಗಲೂ ನಿಮ್ಮ ಫಿಸಿಕಲ್ ಫಾರ್ಮ್ ಅಂತ ನೋಡಲೇಬೇಡಿ. ಅದಕ್ಕಿಂತ ತುಂಬ ಮಹತ್ವಪೂರ್ಣ ಏನಂದರೆ ನಿಮ್ಮ ಫಿಸಿಕಲ್ ಹೆಲ್ತ್ ಜೊತೆ ನಿಮ್ಮ ಮೆಂಟಲ್ ಆ್ಯಂಡ್ ಇಮೋಷ್ನಲ್ ಬೀಂಗ್. ತುಂಬ ಜನಕ್ಕೆ ಸಿಕ್ಸ್ ಪ್ಯಾಕ್ ಇರ್ಬೋದು, ಬ್ರಾಡ್ ಶೋಲ್ಡರ್ಸ್ ಇರ್ಬೋದು, ಅಂದರೆ ಪರ್ಫೆಕ್ಟ್ ಮ್ಯಾನ್. ನಾವು ಆ್ಯಕ್ಚುಲಿ ಹಿಂದಿ ಇಂಡಸ್ಟ್ರಿನಲ್ಲಿ ಎಷ್ಟು ಜನ ಹಂಗೆ ಹೋಗಿದ್ದಾರೆ ಅಂದರೆ ಅವ್ರ ಮನಸ್ಥಿತಿ ಹೇಗಿದೆ ಅಂತ ನಮ್ಗೆ ಗೊತ್ತಿರಲ್ಲ. ನೋಡಕ್ಕೆ ಪರ್ಫೆಕ್ಟ್ ಆಗಿರ್ಬೋದು ಬಟ್ ಮನೆಗೆ ಹೋಗ್ಬಿಟ್ಟು ಡಿಪ್ರೆಷನ್ ಅಲ್ಲಿ ಇದ್ರೆ ಇಲ್ಲಾಂದ್ರೆ ಅಪ್ಪ ಅಮ್ಮ ಜೊತೆ ಇದ್ರಲ್ಲಿ ಯುನೋ ಆ ಸಂಬಂಧ ಚೆನ್ನಾಗಿರಲ್ಲ ಅಂದ್ರೆ ನೀವು ಬಂದ್ಬಿಟ್ಟು ನೀವು ವರ್ಕೌಟ್ ಮಾಡಿದ್ರು ಏನ್ ಯೂಸ್? ನಿಮ್ಗೆ ಒಳಗೇನು ಆಗ್ತಾಯಿದೆ ಅಂತ ಗೊತ್ತಾಗಲ್ಲ. ಸೊ ನೆವರ್ ಚಾಲೆಂಜ್ ಯೋರ್ ಸೆಲ್ಫ್. ಯಾವಾಗಲೂ ಫಿಟ್ನೆಸ್ ಅಲ್ಲಿ ನಾನು ಎಷ್ಟು ಎತ್ಬೋದು ಇಲ್ಲಾಂದ್ರೆ ನಾನು ಎಷ್ಟು ಮಾಡ್ಬೋದು ಚಾಲೆಂಜ್ ಮಾಡ್ತಾ ಇರಬೇಡಿ. ನಮ್ಮ ದೇಹ ಇಸ್ ಲೈಕ್ ಅ ಮೆಷಿನ್, ಗಾಡ್ ಗಿಫ್ಟೆಡ್ ಮೆಷಿನ್, ಅದನ್ನ ಪ್ರೀತಿಯಿಂದ ನೋಡ್ಕೋಬೇಕು. ಸೊ ಎಷ್ಟು ಮಾಡಬೇಕೋ ಲಿಮಿಟನ್ನು ಮಾಡಿ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇವತ್ತು ಹೆಲ್ದಿ ಇಲ್ಲಾಂದರೆ ಡಯೆಟ್ ಅಂತ ನಿಮ್ಮ ನ್ಯೂಟ್ರಿಷನಿಸ್ಟ್ಗೆ ಗೊತ್ತಾಗಲ್ಲ, ನಿಮ್ಮ ಡಾಕ್ಟರ್ಗೆ ಗೊತ್ತಾಗಲ್ಲ, ನಿಮಗೆ ಫಸ್ಟ್ ಗೊತ್ತಾಗಿರ್ಬೇಕು. ನಾನು ಒಂದು ವರ್ಕೌಟ್ ಮಾಡ್ತಾ ಇದ್ದೀನ, ಅದು ಮಾಡುವಾಗ ನಾನು ಯಾವ ಥರ ಜನ ಜೊತೆ ಇದ್ದೀನಿ, ಅವ್ರು ನನ್ನ ಇನ್ಸ್ಪೈರ್ ಮಾಡ್ತಾರಾ, ಇಲ್ಲಾಂದರೆ ಅವ್ರ ಜೊತೆ ಸುಮ್ಮನೆ ಬೋರಿಂಗ್ ಆಗಿದೆಯಾ, ಇಲ್ಲಾಂದರೆ ನನ್ನ ಟ್ರೈನರ್ಗೂ ನನಗೂ ಆ ಒಂದು ಕನೆಕ್ಷನ್ನು, ಇದೆಲ್ಲ ಬಗ್ಗೆ ಯೋಚನೆ ಮಾಡಿದರೆ ಮತ್ತೆ ನಿಮ್ಮ ಏನೇನು ಡಿಸಿಷನ್ ತೊಗೊಳ್ತಿರೋ ನಿಮ್ಮ ಫಿಟ್ನೆಸ್ ಅಲ್ಲೇ ಅದು ಕಂಟಿನ್ಯೂಸ್ ಆಗಿ ಹೋಗುತ್ತೆ, ಇಲ್ಲಾಂದರೆ ಇಟ್ಸ್ 100% ಶಾರ್ಟ್ ಲಿವ್. ಸೊ ಯಾವಾಗಲೂ ಯಾರಾದರೂ ಏನಾದರೂ ಅಡ್ವೈಸ್ ಕೊಡೋಕ್ಕೆ ಮುಂಚೆ ನಿಮ್ಮ ಗಟ್ ಫೀಲಿಂಗು ಏನು ಹೇಳುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.